ಮುದ್ದು ಮಗು ಬರುವ ಮುನ್ನವೇ ಮನೆಗೆ ಬೆಳ್ಳಿ ತೊಟ್ಟಿಲು ಬಂದಿದೆ ವೀಕ್ಷಕರೇ. ಅಣ್ಣನ ಮಗುವಿಗಾಗಿ ಬೆಳ್ಳಿ ತೊಟ್ಟಿಲನ್ನು ತಂದಿದ್ದಾರೆ ಧ್ರುವ ಸರ್ಜಾ. ಸುಮಾರು 10 ಲಕ್ಷ ಮೌಲ್ಯದ ತೊಟ್ಟಿಲನ್ನು ಧ್ರುವ ಅವರು ಖರೀದಿಸಿದ್ದಾರೆ. ತೊಟ್ಟಿಲು ಜೊತೆಗೆ ಚಿನ್ನದ ಬಟ್ಟಲನ್ನು ಈ ಸಂದರ್ಭದಲ್ಲಿ ಚಿರಂಜೀವಿ ತಾಯಿಯವರು ಖರೀದಿಸಿ ತಂದಿರತಕ್ಕಂಥದ್ದು. ಮಗುವಿಗೆ ತೊಟ್ಟಿಲು ಹಾಗೂ ಚಿನ್ನದ ಬಟ್ಟಲು ಖರೀದಿ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಈಗ ಚಿರಂಜೀವಿ ಸರ್ಜಾ ಅವರ ಕುಟುಂಬದಲ್ಲಿ ಜೂನಿಯರ್ ಚಿರಂಜೀವಿ ಸರ್ಜಾ ಅವರ ಆಗಮನಕ್ಕಾಗಿ ಎಲ್ಲರೂ ಎದುರು ನೋಡ್ತಾ ಇರತಕ್ಕಂಥದ್ದು. ಸೊ ಅಣ್ಣನ ಮಗನಿಗಾಗಿ ಬೆಳ್ಳಿ ತೊಟ್ಟಿಲನ್ನು ಈ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ತಂದಿದ್ದಾರೆ. 10 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ತೊಟ್ಟಿಲನ್ನು ಖರೀದಿಸಿ ಅವರು ತಂದಿರತಕ್ಕಂಥದ್ದು. ಈಗ ಹುಟ್ಟುವಂಥ ಮಗುವಿನಲ್ಲಿ ಚಿರಂಜೀವಿ ಸರ್ಜಾ ಅವರನ್ನು ಇಡೀ ಕುಟುಂಬ ಮಾತ್ರವಲ್ಲ ಅವರ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಕಾಣ್ತಾರೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ಆ ಬೆಳ್ಳಿ ತೊಟ್ಟಿಲಿನ ಭಾವಚಿತ್ರವನ್ನು. ಬೆಳ್ಳಿಯ ತೊಟ್ಟಿಲು ಅದು. ಅಣ್ಣನ ಮಗುವಿನ ನಿರೀಕ್ಷೆಯಲ್ಲಿ ಇದೀಗ ಇಡೀ ಕುಟುಂಬ ಇರತಕ್ಕಂಥದ್ದು. ವೀಕ್ಷಕರೇ, ಮಾತ್ರವಲ್ಲ ಚಿರಂಜೀವಿ ಸರ್ಜಾ ಅವರ ತಾಯಿ ಚಿನ್ನದ ಬಟ್ಟಲನ್ನು ಬೇರೆ ತಂದಿದ್ದಾರೆ ಅಂದರೆ ಅದರಲ್ಲೇ ಮಗುವಿಗೆ ಆಹಾರವನ್ನು ತಿನ್ನಿಸ್ಲಿಕ್ಕೆ ಆ ಒಂದು ಆಸೆಯಿಂದ, ಬಹಳ ಒಂದು ಆಸೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಚಿನ್ನದ ಬಟ್ಟಲು ಜೊತೆಗೆ ತೊಟ್ಟಿಲು. ಬೆಳ್ಳಿಯ ತೊಟ್ಟಿಲನ್ನು ಈ ಸಂದರ್ಭದಲ್ಲಿ ತಾವು ಕಾಣ್ತಾ ಇರತಕ್ಕಂಥದ್ದು. ಸೊ ಸರ್ಜಾ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನದ ನಿರೀಕ್ಷೆಯಲ್ಲಿ ಇಡೀ ಕುಟುಂಬಸ್ಥರು ಇರತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆಯಷ್ಟೇ ಚಿರಂಜೀವಿ ಸರ್ಜಾ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಯಿತು. ಅಂದರೆ ಅವರ ನೆನಪಿನಲ್ಲಿಯೇ ಅಭಿಮಾನಿಗಳು, ಕುಟುಂಬಸ್ಥರು ಅವರನ್ನು ಸ್ಮರಿಸ್ಕೊಂಡ್ರು. ಅವರ ಸಮಾಧಿ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿದರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ಕೊಡ್ತಾರೆ. ವೀಣಾ, ಈಗ ಮನೆಗೆ ಹೊಸ ಅತಿಥಿಯ ಆಗಮನದ ನಿರೀಕ್ಷೆಯಲ್ಲಿ ಸರ್ಜಾ ಕುಟುಂಬ ಇರ್ತಕ್ಕಂಥದ್ದು. ಸೊ ಈಗ ಬೆಳ್ಳಿಯ ತೊಟ್ಟಿಲನ್ನು ಧ್ರುವ ಸರ್ಜಾ ಅವರು ಖರೀದಿಸಿ ತಂದಿದ್ದಾರೆ, ಅದರ ವಿಶೇಷತೆ ಏನು ಅಂತ ವೀಣಾ? ಶಿವಶಂಕರ್, ಸರ್ಜಾ ಕುಟುಂಬ ಏನೋ ಪುಟ್ಟ ಮಕ್ಕಳಿಗಾಗಿ ಈಗ ಕಾಯ್ತಾ ಇದೆ. ಸೊ ಮುದ್ದು ಮಕ್ಕಳು ಬರ್ತಾರೆ, ಅದ್ರಲ್ಲಿ ಸಾಕಷ್ಟು ಕಡೆ ಏನೋ ಅವಳಿ ಮಕ್ಕಳಾಗ್ತಾರೆ ಅನ್ನುವಂತಹ ಮಾತು ಕೂಡ ಕೇಳ್ಬಂದಿದೆ. ಹಾಗಾಗಿ ಮುದ್ದು ಕಂದಮ್ಮಗಳ ಆಗಮನಕ್ಕಾಗಿ ಇಡೀ ಸರ್ಜಾ ಕುಟುಂಬ ಕಾಯ್ತಾ ಇದೆ. ಸೊ ಅಂದ್ರೆ ಈಗೇನು 23ನೇ ತಾರೀಕಿಗೆ ಏನು ಡೇಟ್ ಅನ್ನ ಕೂಡ ಕೊಡಲಾಗಿದೆ. ಹಾಗಾಗಿ ಮುದ್ದು ಮಗು ಆಗಮನದ ಹಿನ್ನೆಲೆಯಲ್ಲಿ ಈಗ ಬೆಳ್ಳಿ ತೊಟ್ಟಿಲನ್ನ ಧ್ರುವ ಸರ್ಜಾ ಅವರು ಖರೀದಿ ಮಾಡಿದ್ದಾರೆ. ಓಕೆ, ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ಸರ್ಜಾ ಕುಟುಂಬದಲ್ಲಿ ಇದೀಗ ಸಂಭ್ರಮ ಸಡಗರ ಹೆಚ್ಚಾಗಿದೆ. ಯಾಕಂದರೆ ಕಳೆದ ವರ್ಷ ಅಂದರೆ ಕಳೆದ ಕೆಲ ತಿಂಗಳ ಹಿಂದೆ ಒಂದು ನೆನಪು, ಕಹಿ ಘಟನೆ ಸರ್ಜಾ ಅವರ ಕುಟುಂಬದಲ್ಲಿ ನಡೆದು ಹೋಯಿತು. ಸೊ ಆ ಒಂದು ಕಹಿ ಘಟನೆ ಮಾಸುವಂಥ ಒಂದು ಸಂಭ್ರಮದ ಕ್ಷಣ ಇದೀಗ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಚಿರಂಜೀವಿ ಸರ್ಜಾ ಅವರ ಮರು ಆಗಮನಕ್ಕಾಗಿ, ಅವರೇ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಆ ಒಂದು ಭಾವನೆಯಲ್ಲಿ ಅಭಿಮಾನಿಗಳಿದ್ದಾರೆ, ಕುಟುಂಬಸ್ಥರಿರ್ತಕ್ಕಂಥದ್ದು.